ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಮತಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಏನಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನಾನಿವತ್ತು ಬಳ್ಳಾರಿಗೆ ಹೋಗ್ತಾ ಇದ್ದೀವಿ, ಅಂದರೆ ತಿರುಪತಿ ಹೋಗ್ತಾ ಇದ್ದೀವಿ. ತಿರುಪತಿ ಸೇವೆ ಇದೆ ತಿರುಪತಿಯಲ್ಲಿ. ಅಲ್ಲಿ ಅಂದರೆ 7 ಡೇಸ್ ಸೇವೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಚಟ್ನಿ ಪುಡಿ, ಹಾಗೆ ರೊಟ್ಟಿ, ನಮ್ಮ ಕಡೆ ಗೊತ್ತೇ ಇದೆಯಲ್ಲ, ಫೇಮಸ್ ರೊಟ್ಟಿ ಜೋಳದ ರೊಟ್ಟಿ, ಹಾಗೆ ಚಟ್ನಿ ಪುಡಿ ಮಾಡ್ಕೊಂಡಿದ್ದೆ ಮನೆಯಲ್ಲಿ. ಮತ್ತು ಪಕ್ಕದ ಮನೆ ಆಂಟಿ, ಉಮಾ ಆಂಟಿ ಅಂತ ಹೇಳ್ತಾ ಇರ್ತೀನಿ ಅಲ್ವಾ, ಅವರು ಏನು ಹಸಿಮೆಣಸಿನ್ಕಾಯಿದು ಚಟ್ನಿ ಮಾಡಿಕೊಟ್ಟಿದ್ದಾರೆ, ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಮಜ್ಜಿಗೆ ಮಾಡಿಟ್ಟೀನಿ, ಯಾಕಂದರೆ ಇವಾಗ ಬಿಸಿಲಿರೋದಕ್ಕೆ ಬೇಕೇ ಬೇಕು. ಮತ್ತು ಇವಾಗ ಇದನ್ನೆಲ್ಲ ಕಟ್ಕೊಂಡು, ಮತ್ತು ಇದು ಬಂದು ಕರಿಬೇವು ಸೊಪ್ಪು, ಹಂಗೆ ಇಟ್ಟೋದ್ರೆ ಕರಗಿ ಬಿಡುತ್ತೆ, ಹಾಗಾಗಿ ಸ್ವಲ್ಪ ಡ್ರೈ ಮಾಡಿಟ್ಟರೆ ಇರುತ್ತೆ ಬರೋವರೆಗೂ. ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಊಟ ಮುಗಿಸಿ ಇವಾಗ ಹೊರಡಬೇಕು ಫ್ರೆಂಡ್ಸ್. ಇವಾಗ ಎಲ್ಲ ಊಟ ಎಲ್ಲ ಮುಗಿಸಿ, ಮತ್ತು ಇವಾಗಲೇ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನ ಹೋಗ್ತಾ ಇದ್ದೀವಿ ಬಸ್ಸು, ಬಳ್ಳಾರಿ ಬಸ್ಸು. ನಾವು ಸಂಡೂರು ಹೋಗಿ, ಸಂಡೂರಿಂದ ಬಳ್ಳಾರಿ ಹೋಗಬೇಕು. ಮತ್ತು ನಾನು ಹೇಳ್ದೆ ಅಲ್ವಾ, ತಿರುಪತಿಗೆ ಹೋಗ್ತಾ ಇದ್ದೀನಿ ಸೇವೆಗೆ ಅಂತ ಅಂದ್ಬಿಟ್ಟು. ನಾವೆಲ್ಲರೂ ಸುಮಾರು 15 ಜನ ಹೋಗ್ತಾ ಇದ್ದೀವಿ. ಕೊಟ್ಟೂರಿಂದ ನಾನು ಮತ್ತು ಹೇಮಾ ಆಂಟಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್, ಅಂದರೆ ಪಕ್ಕದ ಮನೆ ಫ್ರೆಂಡು, ಇಬ್ಬರು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇನ್ನು ಮಿಕ್ಕಿದವರೆಲ್ಲ ಬಳ್ಳಾರಿಯವರು, ಬಳ್ಳಾರಿ ಮತ್ತು ಸಿರುಗುಪ್ಪ ಮತ್ತು ಗುಂತಕಲ್ ಕೊಟ್ಟೂರು, ಇಷ್ಟು ಜನ ಸೇರಿ 15 ಜನ ಹೋಗ್ತಾ ಇದ್ದೀವಿ. ಮತ್ತು ಒಂದು ಸುಮಾರು ಎಷ್ಟು 10 ದಿನ ಇದ್ವಿ ನಾವು ತಿರುಪತಿಯಲ್ಲಿ, ಏನೇನೆಲ್ಲ ಆಯಿತು ತಿರುಪತಿಯಲ್ಲಿ, ಮತ್ತು ಸೇವೆ ಎಲ್ಲ ಹೇಗಿರುತ್ತೆ, ಮತ್ತು ಯಾವ್ಯಾವ ದೇವಸ್ಥಾನ ಎಲ್ಲ ನೋಡಿದ್ವಿ, ಏನೇನು ಹೋಗಿದ್ವಿ ಎಲ್ಲ ಶೇರ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ಮತ್ತು ಅಲ್ಲಿ ಅಂದರೆ ಈ ಬಗ್ಗೆ ಹಾಗೆ ತಿರುಪತಿ ಸೇವೆ ಬಗ್ಗೆ ಏನಾದರೂ ತಿರುಪತಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇದು ಇಲ್ಲಿ ಏನು ಟವರ್ ನೋಡ್ತಾ ಇದ್ದೀರಿ ಅಲ್ವಾ, ಇಲ್ಲಿ ಸಿ ಸಂಡೂರ್ ಅಂತ ಇದೆ, ಇದ್ರ ಮೇಲೆ ನಿಂತು ನೀವು ಸಂಡೂರನ್ನು ನೋಡಬೇಕು. ಮತ್ತು ಸಿ ಸೆಪ್ಟೆಂಬರ್ ಅಂತ ಇದೆ, ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಸಂಡೂರನ್ನು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ವ್ಯೂ ನೋಡ್ಬೋದು. ಇಲ್ಲಿ ಯಾರಾದರೂ ಟ್ರೈ ಮಾಡಿ ಬರೋದಕ್ಕೆ ಬಂದು ನೋಡೋರಿದ್ರೆ ನೋಡಿ. ಇವಾಗ ಇಲ್ಲಿಂದ ನಾವು ಹೊರಟ್ವಿ, ಅಂದರೆ ಈ ಟವರ್ ಮೇಲೆ ನಿಂತು ನೋಡಿದ್ರೆ ನೀವು ಸಂಡೂರ್ ವ್ಯೂವನ್ನು ಫುಲ್ಲು ನೋಡ್ಬೋದಂತೆ. ಅವಾಗೆಲ್ಲ ಮುಂಚೆ ನೀವು ಸಂಡೂರ್ ರೂಟ್ ಹೋಗ್ಬೇಕಂದ್ರೆ ತುಂಬ ಏನು ರೋಡೆಲ್ಲ ಸರಿ ಇರಲಿಲ್ಲ, ಗುಂಡಿಗಳು, ಬರೀ ಮಣ್ಣು ನೀವು ನೋಡ್ಬೋದು. ಇಲ್ಲೂ ಕಲ್ಲರ್ ನೋಡ್ಬೋದು ಯಾವ ಥರ ಇದೆ, ಯಾಕಂದರೆ ಈ ಕಡೆ ಎಲ್ಲ ಜಿಂದಾಲ್ ಜಾಸ್ತಿ ಮತ್ತು ಗುಡ್ಡ ಜಾಸ್ತಿ ಅಲ್ವಾ, ಹಾಗಾಗಿ ನೋಡ್ಬೋದು ಕಲ್ಲರ್ ಯಾವ ಥರ ಇದೆ ಅಂತ, ಗಿಡಗಳೆಲ್ಲ ಕಲ್ಲರ್ ಹೇಗಿದೆ ಅಂತ. ನಾವಿವಾಗ ರೀಚ್ ಆದ್ವಿ ಸಂಡೂರು, ಹಾಗೆ ನಿಮಗೆ ಸ್ವಲ್ಪ ಸಂಡೂರ್ ಸಿಟಿಯನ್ನು ತೋರಿಸ್ತಾ ಇದ್ದೀನಿ, ಯಾಕಂದರೆ ನಾನು ಫಸ್ಟ್ ಟೈಮು ಈ ಸೈಡ್ ಬರ್ತಾ ಇರೋದಲ್ವ, ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ, ಏನೋ ಹೊಸ ಹೊಸ ಪ್ಲೇಸ್ಗಳೆಲ್ಲ ಹೇಗಿರುತ್ತೆ ಏನೋ ನನಗೂ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾವಿವಾಗ ಬಳ್ಳಾರಿಗೆ ಹೋಗಿ, ಬಳ್ಳಾರಿನಲ್ಲಿ ನಾನು ಹೇಮಾ ಆಂಟಿ ಅಂತ ಅಂದ್ರೆ ನನ್ನ ಜೊತೆ ಇದ್ದಾರಲ್ವ, ಆ ಹೇಮಾ ಆಂಟಿಯವರ ಫ್ರೆಂಡು, ಅಂದರೆ ಅವರು ಸೇವೆಗೆ ಹೋಗ್ತಾ ಇರ್ತಾರೆ ಬೆಂಗಳೂರಲ್ಲಿ ಶ್ರೀ ಸಾಯಿ ಹಾಸ್ಪಿಟಲ್ ಇದೆ ಅಲ್ವಾ, ಆ ಹಾಸ್ಪಿಟಲ್ಲು,
ಮತ್ತು ಪುಟ್ಪರ್ತಿ ಶ್ರೀಶೈಲ ಆ ಕಡೆ ಎಲ್ಲ ಹೋಗ್ತಾ ಇರ್ತಾರಂತೆ ಸೇವೆಗೆ. ಹಂಗಾಗಿ ಅವ್ರ ಜೊತೆ ಇವಾಗ ಬಳ್ಳಾರಿ ಹೋಗಿ ಅವ್ರ ಮನೇಲಿ ಉಳ್ಕೊತೀವಿ. ಇವಾಗ ಇವತ್ತು ಭಾನುವಾರ ಆಗಿದೆ. ಇವತ್ತು ಅವ್ರ ಮನೇಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ನಾವು ಗುಂತಕಲ್ಲು ಹೋಗಬೇಕು, ಬಳ್ಳಾರಿಯಿಂದ ಗುಂತಕಲ್ಲು ಹೋಗಬೇಕು. ನಮಗೆ ಗುಂತಕಲ್ಲಿಂದ ಟ್ರೈನ್ ಬುಕ್ ಆಗಿದೆ. ಹಂಗಾಗಿ ಮತ್ತು ನಾವು ಇಲ್ಲಿಂದ ಕೊಟ್ಟೂರಿಂದನೇ ಗುಂತಕಲ್ಲು ಹೋಗೋಕ್ಕಾಗೋದಿಲ್ಲ ಅಲ್ವ ತಿರುಪತಿ ಟ್ರೈನ್ಗೆ. ಹಾಗಾಗಿ ಬಳ್ಳಾರಿಯಲ್ಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ನಾವು ಗುಂತಕಲ್ಲು ಹೋಗಿ ಗುಂತಕಲ್ಲಿಂದ ಮೇನು ತಿರುಪತಿಗೆ ಹೋಗಬೇಕು. ಹಾಗಾಗಿ ಇವಾಗ ಮಧ್ಯಾಹ್ನ ಆಗಿದೆ, ಇವಾಗ ಹೋಗ್ತಾ ಇದ್ದೀವಿ ಬಳ್ಳಾರಿಗೆ. ಯಾಕಂದರೆ ನಮಗೆ ಕೂಡ್ಲಿಗಿ ಮತ್ತು ಗುಡೇಕೋಟೆ ರಾಮಪುರ ಈ ಸೈಡ್ ಹೋದರೆ ನಮಗೆ ಹತ್ತಿರ ಆಗುತ್ತೆ ಬಳ್ಳಾರಿ. ಮತ್ತು ಈ ಸಂಡೂರು ಬಂದು ಹೋದರೆ ದೂರ ಆಗುತ್ತೆ. ಮತ್ತು ನಮಗೆ ಬಸ್ ರೂಟು ಸಮೇತ ಸಂಡೂರು ಮೇಲೇ ಜಾಸ್ತಿ ಇರೋದು ಬಸ್ಸು, ಮತ್ತು ಗುಡೇಕೋಟೆ ಸೈಡ್ ಜಾಸ್ತಿ ಇಲ್ಲ. ಹಾಗಾಗಿ ಇವಾಗ ಈ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಹಾಗೆ ನಾನು ನಿಮ್ಗೆ ಒಂದು ಸ್ವಲ್ಪ ಸಂಡೂರನ್ನು ತೋರಿಸ್ತಾ ಇದ್ದೀನಿ ನೋಡಿ, ಸಂಡೂರಿಂದ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಹಾಯ್ ಹೇಳಿ ಕಮೆಂಟ್ ಮಾಡಿ, ಖುಷಿಯಾಗುತ್ತೆ. ನೋಡಿ ಹೇಗಿದೆ ಸಂಡೂರು ಸಿಟಿ ಹೇಗಿದೆ ಅಂತ. ಇದು ಕೂಡ ಸಂಡೂರು ಸಿಟಿನೂ ತುಂಬ ದೊಡ್ಡದು, ಯಾಕಂದರೆ ಇಲ್ಲೆಲ್ಲ ಏನು ಅಕ್ಕಪಕ್ಕ ಎಲ್ಲ ಜಿಂದಲ್ಲು ಹಾಗೆ ಫ್ಯಾಕ್ಟ್ರಿಗಳೆಲ್ಲ ಇದೆ ಅಲ್ವಾ, ಹಾಗಾಗಿ ತುಂಬ ದೊಡ್ಡದೇನೆ. ನೋಡಿದ್ರ ಮತ್ತೆ ಇಲ್ಲಿ ಸಂಡೂರಿಂದ ಮುಂದೆ ಬಂದರೆ ಈ ಥರ ಒಂದು ಕೆರೆ ಸಿಗುತ್ತೆ. ಎಷ್ಟು ದೊಡ್ಡದಿದೆ ಅಂತ ಅಂತೀರ ಫ್ರೆಂಡ್ಸ್, ಕೆರೆ ಇದು ಕೆರೆನೋ ಹೊಳೆನೋ ನನಗೆ ಕೂಡುವುದಿಲ್ಲ, ಅಷ್ಟು ದೊಡ್ಡದಿದ್ದು ಹೊಳೆ ಅಂದ್ಕೊಂತೀನಿ ನಾನು. ಮತ್ತು ಸುತ್ತಲೂ ಏನು ಗುಡ್ಡ ಇದೆ ನೋಡ್ಬೋದು, ಮತ್ತು ಗುಡ್ಡದ ಮಧ್ಯೆ ಈ ಥರ ಹೊಳೆ ಇದೆ. ಮತ್ತು ಇಲ್ಲಿ ನೀವು ಮಾನಸ ಸರೋವರ ಮತ್ತು ನಾವು ಇವಾಗ ಬಂದ್ವಿ ಜಿಂದಾಲ್ ಹತ್ರ. ಮತ್ತು ನಾನು ಇಲ್ಲಿಗೆ ಜಿಂದಾಲ್ ಒಳಗೊಳಗೆ ಹೋಗ್ಬೇಕಂದ್ರೆ ತುಂಬ ದಿನದಿಂದ ಆಸೆ ಇದೆ. ಅಂದರೆ ಇಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಆದ್ರೂ ಹೋಗಿಲ್ಲ ನಾನು ಒಂದ್ಸಲ. ಯಾವಾಗಾದರೂ ಒಂದ್ಸಲ ನಿಮ್ಮೊಳಗಡೆ ಜಿಂದಾಲ್ ಒಳಗೆ ಹೋಗ್ಬೇಕಂದ್ರೆ ತುಂಬ ಆಸೆ ಇದೆ ನೋಡೋಣ. ಆದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಕೂಡ ಜಿಂದಾಲ್ ಅಂದರೆ ಫೇಮಸ್ ಅಂತ ಅಂತಾರೆ, ಗೊತ್ತಿಲ್ಲ. ಅಲ್ಲೂ ಏನು ನೋಡೋ ಪ್ಲೇಸಸ್ ಎಲ್ಲ ಇದೆಯಂತೆ ಗೊತ್ತಿಲ್ಲ ನಮಗೆ. ನಾನು ಯಾವಾಗಾದರೂ ಹೋದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಅದಕ್ಕೂ ಒಂದು ಟೈಮ್ ಬರುತ್ತೆ. ಬಳ್ಳಾರಿನ ತೋರಣಗಲ್ಲು ಇವಾಗ ಬಳ್ಳಾರಿ ರೀಚ್ ಆದ್ವಿ. ಬಳ್ಳಾರಿ ಆಗಲೇ ಸಂಜೆ 6 ಗಂಟೆ ಆಗ್ತಾ ಬಂದಿದ್ದೆ ನಾವು ಬಳ್ಳಾರಿ ಜಿಲ್ಲೆಗೆ. ಬಳ್ಳಾರಿ ಜಿಲ್ಲೆ ಅಂತ ಕೇಳಿದಾಗೆ ಇವಾಗ ನಾವು ಇಲ್ಲಿ ಬಸ್ ಹೇಳಿದ್ವಿ, ಇವಾಗ ಆಟೋದಲ್ಲಿ ಹೋಗ್ತಾ ಇದ್ವಿ. ಅಂದರೆ ಅವ್ರ ಹೆಸರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ಅವ್ರ ಮನೆ ಪಿಜ್ಜಾ ಹೋಟೆಲ್ ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ತುಂಬ
ಫ್ರೆಂಡ್ಲಿ ಆಗಿ ಫ್ರೆಂಡ್ಲಿ ಆಗಿ ಮಾತಾಡ್ಸೋರು. ನಾನು ಶೇರ್ ಮಾಡ್ಕೊಂತೀನಿ ನಿಮ್ಮ ಜೊತೆ ವಿಡಿಯೋದಲ್ಲಿ ಒಂದು ಬೇಕಾದ್ರೆ ವಿಡಿಯೋದಲ್ಲಿ ಇಲ್ಲ ಫೋಟೋ ಫೋಟೋದಲ್ಲಿ ನಾನು ಶೇರ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ನಿಮಗೆ ತುಂಬ ಟ್ಯಾಲೆಂಟ್ ಇದ್ದಾರೆ ಅವರು, ಅಂದರೆ ತುಂಬ ಜನ ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾರೆ. ಚೆನ್ನಾಗಿ ಹಾಗೆ ನಮ್ಮ ಬಳ್ಳಾರಿ ಸಿಟಿನ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಹೇಗಿದೆ ಅಂತ. ಬಳ್ಳಾರಿಯಿಂದ ಯಾರೆಲ್ಲ ನೋಡ್ತಿದ್ದೀರಾ ಹಾಗೆ ಹಾಯ್ ಮಾಡಿ. ಮತ್ತು ಶಿರೀಷಾ ಅಂತ ಅಂದ್ಬಿಟ್ಟು ಅವಳು ಕೂಡ ತುಂಬ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಫ್ರೆಂಡ್ ಆದಳು. ಒಂಥರ ಕಷ್ಟ ಸುಖ ಎಲ್ಲ ಮಾತಾಡೋದು, ಅಷ್ಟು ಚೆನ್ನಾಗಿ ಫ್ರೆಂಡ್ ಆದಳು. ಅವಳನ್ನು ನಾನು ಶೇರ್ ಮಾಡ್ಕೊತೀನಿ ಇವಾಗ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವಾಗ ನಾವು ಏನು ಬಳ್ಳಾರಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ವಿ, ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ವಿ. ಬೆಳಗ್ಗೆ 6 ಗಂಟೆ ಆಗಿದೆ. ನಮಗೆ ಗುಂದ್ಕಲ್ಲಲ್ಲಿ ಇಲ್ಲಿಂದ 6:30 ಇದೆಯಂತೆ ಬಸ್ಸು ಬಳ್ಳಾರಿಯಿಂದ. ಇವಾಗ ನಮಗೆ ಗುಂದ್ಕಲ್ಲಲ್ಲಿ 9:30 ಇದೆ ಟ್ರೈನು. ಹಾಗಾಗಿ ಇವಾಗ ಗುಂದ್ಕಲ್ಗೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಇಲ್ಲಿಂದನೇ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ನಾವು. ಹಾಗಾಗಿ ಇವಾಗ ಬೆಳಗಿನ ಜಾವ 6 ಗಂಟೆ ಆಗಿದೆ. ಇವಾಗ ನಾವು ಮನೇನ ಬಿಟ್ಟಿದ್ದೀವಿ. ಮತ್ತು ನಾನು ಹೇಳಿದ್ನಲ್ವ, ಎಲ್ಲ ಟಿಫನ್ ಏನು ಮಾಡಿಲ್ಲ, ಎಲ್ಲ ಅಲ್ಲಿಗೆ ತೊಗೊಂಡಿದ್ದೀವಿ. ಗುಂದ್ಕಲ್ಲಲ್ಲಿ ಹೋಗಿ ಟಿಫನ್ ಮಾಡೋದು ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಇದೆ. ಹಾಗೆ ಈಗ ನೋಡ್ಬೋದು ನಾವು ಬಸ್ ಸ್ಟ್ಯಾಂಡ್, ಇವಾಗ ನಾವು ಬಸ್ ಸ್ಟ್ಯಾಂಡನ್ನು ರೀಚ್ ಆಗಿದ್ದೀವಿ. ತುಂಬ ಅಂದರೆ ಲೆಂತ್ ಏನು ವೀಡಿಯೋ ತುಂಬ ಲೆಂತೇ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ವ್ಲಾಗ್ ಬರ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ. ಫ್ರೆಂಡ್ಸ್ ಪ್ಲೀಸ್, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ತಿರುಮಲದ ಬಗ್ಗೆ ಹಾಗೆ ಸೇವೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ ನಮಗೆ ಬಸ್ಸು ಇಲ್ಲಿಂದ 6:30 ಇದೆ. ಹಾಗೆ ನಾನೇನು ವಿಮ್ಲ ಆಂಟಿ ಅಂತ ಅಂದೆ ಅಲ್ವಾ, ಅವ್ರ ಮಗಳು ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಗುಂಡ್ಕಲ್ಲಿಗೆ. ಬೈ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.